ಅಂದಿನ ಕಾಲದಲ್ಲಿ ನಾವು ಮೋದಿಕುಗಳನ್ನು ಸಂಕಟವಿತ್ತು. ಸಮಾಜ ಅತ್ಯಾಚಾರದಿಂದ ಪೀಡನೆಗೊಳಗಾಗಿತ್ತು. ಮಹಮ್ಮದ್ ಬಿನ್ ಕಾಸಿಂನ ಆಕ್ರಮಣದಿಂದ ಸಂಕಟಗಳ ಸರಮಾಲೆ ಪ್ರಾರಂಭವಾಯಿತು. ಈ ಸಂಕಷ್ಟದಲ್ಲಿ ನಮ್ಮ ಹಿಂದೂ ಸಮಾಜಕ್ಕೆ ಸ್ವರಾಜ್ಯ, ಸ್ವಧರ್ಮ ಹಾಗೂ ಸುಶಾಸನ ಪರಂಪರೆ ನೀಡಿದವರು ಬೇರಾರುವಲ್ಲ, ಅವರೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು. ಈ ಪರಿಸ್ಥಿತಿಯಲ್ಲಿ ಶಿವಾಜಿ ಮಹಾರಾಜರಿಗೆ ರಾಜ್ಯಾಭಿಷೇಕವು ಕೇವಲ ಶಿವಾಜಿ ಮಹಾರಾಜರ ವಿಜಯವಲ್ಲ, ಇದು ಹಿಂದೂ ರಾಷ್ಟ್ರದ ಶತ್ರುಗಳ ಮೇಲಿನ ವಿಜಯ, ಹಿಂದೂ ಸಾಮ್ರಾಜ್ಯ ವಿಜಯ, ಸಮಾಜದಲ್ಲಿ ಏಕತೆಯ ವಿಜಯ. ಈ ದಿನ ಹಿಂದೂ ಸಮಾಜ ತನ್ನ ಅಸ್ತಿತ್ವತೆಯನ್ನು ಮರಳಿಕೊಟ್ಟ ದಿನ. ಆದುದರಿಂದ ಈ ದಿನವನ್ನು ನಾವು ಶಿವ ಸಾಮ್ರಾಜ್ಯ ದಿನೋತ್ಸವ ಎಂದು ಆಚರಿಸುವುದಿಲ್ಲ, ಹಿಂದೂ ಸಾಮ್ರಾಜ್ಯ ದಿನೋತ್ಸವ ಎಂದು ಆಚರಿಸುತ್ತೇವೆ. ನಾನು ಇವತ್ತು ಹಿಂದೂ ಸಾಮ್ರಾಜ್ಯ ದಿನೋತ್ಸವ ಬಗ್ಗೆ ಹೇಳುತ್ತಿದ್ದೇನೆ. 16ನೇ ಶತಮಾನದಲ್ಲಿ ಭಾರತದಲ್ಲಿ ಹಿಂದೂ ಆಡಳಿತ ಕೊನೆಯಾಗುವ ಸ್ಥಿತಿಯನ್ನು ತಲುಪಿತ್ತು. ದಿಲ್ಲಿಯಲ್ಲಿ ಮೊಘಲರು, ದಕ್ಷಿಣದಲ್ಲಿ ಆದಿಲಶಾಹಿಯ ಆಡಳಿತ ಪ್ರಬಲವಾಗಿತ್ತು. ಆದರೆ ಅವರ ಸರದಾರರು ಹಾಗೂ ಸೇನಾಧಿಪತಿಗಳು ಹಿಂದೂಗಳೇ ಆಗಿದ್ದರು. ಅಂದರೆ ಹಿಂದೂಗಳೇ ಹಿಂದೂಗಳನ್ನು ಗುಲಾಮರನ್ನಾಗಿಸಿದ್ದರು. ಈ ಸಂಕಷ್ಟದಲ್ಲಿ ನಮ್ಮ ಹಿಂದೂ ಸಮಾಜಕ್ಕೆ ಸ್ವರಾಜ್ಯ, ಸ್ವಧರ್ಮ ಹಾಗೂ ಸುಶಾಸನ ಪರಂಪರೆ ನೀಡಿದವರು ಬೇರಾರುವಲ್ಲ, ಅವರೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು. ಜ್ಯೇಷ್ಠ ಮಾಸದ ಶುದ್ಧ ತ್ರಯೋದಶಿ ದಿನದಂದು ಶಿವಾಜಿ ಮಹಾರಾಜರಿಗೆ ರಾಜ್ಯಾಭಿಷೇಕ ನಡೆಯಿತು. ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕವು ಒಂದು एक प्रतिष्ठा